विलम बीट कन्ड यूट्यूब चानल स्वागत नानू संदीप ದೊಡ್ಡಣ್ಣ ಶ್ರೀನಿವಾಸ ಮೂರ್ತಿ ಸೇರಿದಂತೆ ಹದಿನಾಲ್ಕು ಜನರಿಗೆ ಒಂದು ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗ್ತಿದೆ ಹೌದು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಪ್ರಶಸ್ತಿ ಪಟ್ಟಿಯಾಗಲೇ ಪ್ರಕಟ ಆಗಿದೆ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದ ಒಂದು ಕೊಡುಗೆ ನೀಡಿರುವಂತಹ ಹದಿನೈದು ಜನ ಸಾಧಕರಿಗೆ ಈ ಬಾರಿ ಒಂದು ಅಕಾಡೆಮಿ ಪ್ರಶಸ್ತಿಯನ್ನ ನೀಡಲಾಗ್ತಿದೆ ನಟ ಶ್ರೀನಿವಾಸ ಮೂರ್ತಿ ದೊಡ್ಡಣ್ಣ ಹಾಸಿಯಾ ನಟ ಎಂ ಎಸ್ ರಮೇಶ್ ವಿ ವಿ ರಾಧಾ ಸೇರಿದಂತೆ ವಿವಿಧ ಕ್ಷೇತ್ರದ ಹದಿನೈದು ಕಲಾವಿದರಿಗೆ ಅಕಾಡೆಮಿ ಪ್ರಶಸ್ತಿ ನೀಡಲಾಗ್ತಿದೆ ಈ ಒಂದು ಪ್ರಶಸ್ತಿಯು ಐವತ್ತು ಸಾವಿರ ನಗದು ಸ್ಮರಣಿಕೆ ಪ್ರಶಸ್ತಿ ಪತ್ರವನ್ನ ಒಳಗೊಂಡಿರುತ್ತೆ ಮಾರ್ಚ್ ಮೂರರಂದು ಸಂಜೆ ಆರು ಗಂಟೆಗೆ ಪುರಭವನದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮದಲ್ಲಿ ಒಂದು ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗುತ್ತೆ ಮತ್ತು ಈ ಸಮಾರಂಭದಲ್ಲಿ ಮಾಜಿ ಸಚಿವ ಮತ್ತು ಖ್ಯಾತ ನಟ ಅಂಬರೀಷ್ ಅವರು ಒಂದು ಪ್ರಶಸ್ತಿ ಪ್ರದಾನವನ್ನ ಮಾಡಲಿದ್ದಾರೆ ಮತ್ತು ವಸತಿ ಸಚಿವ ಎಂ ಕೃಷ್ಣಪ್ಪ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ನಟಿ ಉಮಾಶ್ರೀ ವಿಧಾನಸಭಾ ಪರಿಷತ್ ಸದಸ್ಯೆ ನಟಿ ಜಯಮಾಲಾ ಹಿರಿಯ ನಟರಾದ ರವಿಚಂದ್ರನ್ ಭಾರತಿ ವಿಷ್ಣುವರ್ಧನ್ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂತ ಸಾರಾ ಗೋವಿಂದ ಅವರು ವಾರ್ತಾ ಇಲಾಖೆಯ ನಿರ್ದೇಶಕ ವಿಶು ಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಯಾವ ರೀತಿ ಇರಬಹುದು ಈ ಒಂದು ಕಾರ್ಯಕ್ರಮ ಒಂದು ಈ ಒಂದು ಪ್ರಶಸ್ತಿಯ ಮೂಲಕ ಒಂದು ಹಿರಿಯ ಕಲಾವಿದರಿಗೆ ಒಂದು ಗೌರವವನ್ನು ಸೂಚಿಸುವ ರೀತಿ ಆಗುತ್ತೆ ನಿಮ್ಗೆ ಅನಿಸುತ್ತೆ ಒಂದು ಪ್ರಶಸ್ತಿ ಪ್ರದಾನದ ಬಗ್ಗೆ ಕೆಲವೆಡೆ ಕಾಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆಗಿದೆ ಈ ಕೆಳಗೆ ಲೈಕ್ ಬಟನ್ ಮಾಡಿ ಶೇರ್ ಮಾಡಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಪ್ಲಸ್ ನನ್ ಮೂವೀಸ್ ಅಪ್ಡೇಟ್ಸ್ ಪ್ಲೀಸ್ ಎಲ್ರು ನೋಡ್ತಾ ಇರಿ ಫಿಲ್ಮಿ ಬೀಟ್ And dive it to subscribe money. <laughs>